ಒಂದು ಜಾಗದಲ್ಲಿ ನಾವು ಶೂಟ್ ಮಾಡಿದ್ವಿ, ಅಂದರೆ ರಾಜನ್ ಪಕ್ಕದಲ್ಲಿ ವಿಜಯರಾಘವೇಂದ್ರ ಅವ್ರು ನಿಂತ್ಕೊತಾರೆ, ನಮ್ಗೆ ತುಂಬ ಭಯ ಆಯಿತು. ಅವ್ರು ಆರಾಮಾಗಿ ಎಗರ್ತಾಯಿದ್ದಾರೆ, ಒಳ್ಳೆ ಆಟ ಸಂಬಂಧಾಗಿರ್ತಾರೆ, ನಮ್ಗೆ ಕಷ್ಟ, ನಮ್ಗೆ ಟೆನ್ಷನಲ್ಲಿ ಇದ್ದೀವಿ ನಾವು, ಅಷ್ಟು ಸತಿ ಎಗರ್ತಾಯಿದಾರಲ್ಲ ಏನು ನೀವು, ಅವರು ಬರ್ತಾರಂತೆ. ಸಖತ್ ಕ್ರೇಜಿ ಆಗಿರ್ಬೋದು ಹಂಗಾದ್ರೆ ಇನ್ಸಿಡೆಂಟು. ಹಾಂ, ಆ್ಯಕ್ಚುಲಿ ಅದು ತುಂಬ ಅದ್ಭುತವಾಗಿರೋ ಇನ್ಸಿಡೆಂಟ್ ಅದು. ಬೆಳಗ್ಗೆ 6 ಗಂಟೆ ಬನ್ನಿ, 6 ಗಂಟೆಗೆ ಶಾರ್ಟ್ ಪ್ಲ್ಯಾನ್ ಮಾಡಿದ್ವಿ. ಬೆಳಗ್ಗೆ ನಾನು ಇವರೇ ಹೋಗಿದ್ದು ಜೋಗ್ ಫಾಲ್ಸ್ಗೆ. ಆ್ಯಕ್ಚುಲಿ ನಿಮ್ಮ ಟಿಪ್ಗೆ ಹೋಗೋದಕ್ಕೆ ಜಾಗನೇ ಇಲ್ಲ. ನಮಗೆ ಫ್ರೆಂಡ್ ಒಬ್ಬರು ರೋಸಾಯ ಅಂತಿದ್ರು, ಅವ್ರು ಕರ್ಕೊಂಡೋಗಿದ್ರು. ಅದು ಹೆಂಗಿತ್ತು, ಅಡ್ವೆಂಚರ್ ಥರ ಇತ್ತು. ಅಂದರೆ ಫುಲ್ಲು ನಿಮಗೆ ಪೊದೆಗಳು ಬೆಳೆದುಬಿಟ್ಟಿದೆ. ನಾನು ಇವರು ಮತ್ತು ಇನ್ನೊಬ್ಬರು ಸುಮಾರು ಮೇಲ್ಗಡೆ ಅಲ್ಲಿ ಹೋಗೋಕ್ಕೆ ನಿಮ್ಮದು 2 ಕಿಲೋಮೀಟ್ರ್ ಆಗುತ್ತೆ. ಒಳ್ಳೆ ಹೆಂಗಾಗ್ಬಿಡ್ತು ಅಂದರೆ, ನಮಗೆ ಈ ಆರ್ಮಿನಲ್ಲಿ ಹೆಂಗೆ ಟ್ರೈನಿಂಗ್ ಕೊಡ್ತಾರೆ, ನುಸುಳ್ಕೊಂಡು ತೆವಳ್ಕೊಂಡು ಆ ಥರ ಜಾಗಕ್ಕೆ ಹೋಗಿರೋದು. ಅಲ್ಲಿಗೆ ಬರೋ ಅಷ್ಟರಲ್ಲಿ ಇವ್ರು ಕೈ ಕೈ ಎಲ್ಲ ಫುಲ್ಲು ಬರೆ, ನಮಗೂ ತರ್ಸ್ಕೊಂಬಿಟ್ಟಿದೆ. ಅಲ್ಲೋಗಿ ನಿಂತ್ಕೊಂಡು ನಾವು ಶಾರ್ಟ್ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಅಲ್ಲಿಗೆ ರಾಘು ಸರ್ ಬಂದ್ರೆ, ಆಮೇಲೆ ನಾವು ಈ ಕಡೆ ನಿಂತಿದ್ದೀವಿ. ಆ ಜೋಗ್ ಫಾಲ್ಸ್ ನೀರು ನಿಮ್ಗೆ ಹಿಂಗೆ ಧುಮುಕ್ತಾ ಇದೆ, ನಮ್ಮಿಂದ ಬರೀ 5 ಅಡಿ ನಿಮ್ಗೆ ಹಾಳಾಗಿದೆ, ಸುಮಾರು 900 ಅಡಿ ಹಾಳಾಗಿದೆ. ನಾವಿಲ್ಲಿ ಶಾರ್ಟ್ ಪ್ಲ್ಯಾನ್ ಮಾಡ್ತಿದ್ದೀವಿ, ಅದು ನೀರು ಹಿಂಗೆ ಹರಿತಿದೆ, ಹಿಂಗೆ ಬರೋಕ್ಕಾಗಲ್ಲ, ಆಕ್ಚುಲಿ ಸುತ್ತಾಕೊಂಡೇ ಬರಬೇಕು. ರಾಘು ಸರ್ ಸ್ಪಾಟಿಗೆ ಬಂದರು, ನಾವು ಹಾಯಿ ಮಾಡಿದ್ವಿ. ಆಮೇಲೆ ಸರ್ ಹಿಂಗೆ ಬರೋಕ್ಕಾಗಲ್ಲ, ನೀವು ಹಂಗೆ ಬನ್ನಿ ಹಂಗೆ ಬನ್ನಿ ಅಂತಂದರು. ಆಮೇಲೆ ಓಕೆ ಅಂದ್ಬಿಟ್ಟು ಹಂಗೆ ನಡ್ಕೊಂಡು ಬರ್ತಾಯಿದ್ದಾರೆ. ಆ ಕಡೆ ಬರಲೇ ಇಲ್ಲ, ಇಲ್ಲಿ ನಿಮಗೆ ಸುಮಾರು ಫಾಲ್ಸು, ಜಸ್ಟ್ ಸ್ಲಿಪ್ ಆದರೂ ಸುಮಾರು 900 ಅಡಿ ಆಳ, ಅದು ನೀರು ಹಿಂಗೆ ಹರಿತಾ ಇದೆ. ರಾಘು ಸರ್ ಕೇಳಿಸ್ತಿಲ್ಲ ಅಂತ ಹತ್ರ ಬಂದರು, ನೀವು ನಂಬಲ್ಲ, ಲಿಟ್ರ್ ಅಲ್ಲಿಂದ ಈ ಕಡೆ ಜಂಪ್ ಮಾಡಿಬಿಟ್ರು. ನಮಗೆ ಹೆಂಗಾಗುತ್ತೆ ಅಂದರೆ ಶಾಕು, ಅದು ಹೆಂಗೆ ಇಷ್ಟು ಇಲ್ಲ, ಇಷ್ಟೇ ಡಿಸ್ಟೆನ್ಸು ಅಲ್ಲಿ ಹರಿತಾ ಇದೆ, ಹಿಂಗೆ ಇಲ್ಲಿಂದ ಇಲ್ಲಿ ಜಂಪ್ ಮಾಡಿಬಿಟ್ರು. ನಮಗಂತೂ ಬೆಳಗ್ಗೆ 7 ಗಂಟೆಗೆ ಸಿನಿಮಾದಲ್ಲಿ ಅದೊಂದು ಶಾಟ್ ಇದೆ, ಅದು ಅವ್ರು ಎಗ್ರದ್ ಕಾಣಿಸುತ್ತೆ. ನಾವು ವಿಡಿಯೋ ಶೂಟ್ ಮಾಡಿದ್ವಿ, ಅದಕ್ಕೋಸ್ಕರ ಶೂಟ್ ಮಾಡಿದ್ವಿ. ಅವರು ಸಾಹಸ ಮಾಡ್ತಾರೆ ಅಂತ ಅವರು ಜಂಪ್ ಮಾಡಿದ್ರು, ಈ ಕಡೆ ಬಂದರು. ನಾವು ಸರ್ ಏನು ಸರ್ ಬೆಳಗ್ಗೆ ಹಿಂಗೆ ಅಂದರೆ ಹಂಗಲ್ಲ, ಇಲ್ಲಮ್ಮ ನಮ್ಮ ಶಿವಮಾಮ ಇದ್ದಿದ್ರೆ ಕೈ ಹಿಡ್ಕೊಂಡು ಕರ್ಕೊಂಬಂದ್ಬಿಟ್ರು ಈ ಕಡೆ ಅಂದರು. ನಾವು ನೋಡ್ಬಿಟ್ಟು ಮೊದಲನೇ ಸಿನಿಮಾ ಬೇರೆ, ಏನೋ ಏನೋ ಡೈರೆಕ್ಟರ್ ಆಗೋಣ ಅಂದ್ಕೊಂಡಿದ್ವಿ ಅಂತ ಅಂದ್ಕೊಂಡ್ವಿ. ಬಂದರು ಹಂಗೆ ಹೇಳಿದ್ರು, ಶಿವಣ್ಣ ಮಾಮ ಇದ್ದಿದ್ರೆ ಕೈ ಹಿಡ್ಕೊಂಡು ಕರೆಕ್ಟಾಗಿ ಹೇಳಿ ಕರ್ಕೊಂಬಂದಿರಮ್ಮ, ಏನಿಲ್ಲ ಅಂದರು. ನಾವು ಆಮೇಲೆ ಇನ್ನೊಂದು ಜಿ ಜಿ ಮಿಸ್ ಆಗ್ಬಿಟ್ರು ನಮಗೆ. ಜಿ ಇದ್ರಿಗೂ ಜೋಗ್ ಫಾಸ್ಟ್ ಟಿಪ್ಪಲ್ಲಿ ಬಂದರು ಸ್ಪಾಟಿಗೆ. ಸರ್ ನಮಸ್ಕಾರ ಅಂದರು. ಏನು ಸರ್ ಕಾಸ್ಟ್ಯೂಮ್ ಅಂದರು. ಸರ್ ಏನಿಲ್ಲ, ಒಂದೇ ಒಂದು ಟವಲ್ ಸರ್ ಅಂದೆ. ಟವಲ್ಸ್ ಇದ್ಕೊಂಡ್ರು. ಸರ್ ಏನು ಮಾಡಬೇಕು ಅಂದರು, ಸ್ನಾನ ಮಾಡಿಂದ ಕುಣಿಸ್ಬಿಟ್ವಿ ಅಲ್ಲಿ, ಮುಖಾಮುಖ ನೋಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಕೈಗೆ ಒಂದು ಸೋಪ್ ಕೊಟ್ವಿ. ಸರ್ ಚಡ್ಡಿ ಒಗಿತಾರೆ ಅಂದ್ವಿ. ಬೆಳಗ್ಗೆನೇ ಅವ್ರು 7 ಗಂಟೆಗೆ ಮೇಕಪ್ ಮಾಡ್ಕೊಂಡು ಬಂದು ಸಿನಿಮಾ ಕೊಡ್ತಾರೆ. ಒಂದು ನಿಮಿಷ ಅಷ್ಟೇ.